ಒಂದಾನೊಂದು ದಿನ ನಳಿನಿ ಬಹಳ ಕೋಪ ಮಾಡಿಕೊಂಡು ಕುಳಿತಿದ್ಲು. ಅದನ್ನ ನೋಡಿ ಶ್ರೀಮಾತಿಯವರು ಹೇಳ್ತಾರೆ, ಹೆಂಗಸರು ಅಷ್ಟು ಬೇಗ ಕೋಪಕ್ಕೆ ಗುರಿಯಾಗಬಾರದು, ಅವರು ಸ್ವಲ್ಪ ಸಹನೆ ತಂದುಕೊಳ್ಬೇಕು. ಅವರೆಲ್ಲ ಬಾಲ್ಯ ಕೌಮಾರ್ಯದಲ್ಲಿ ತಂದೆ ತಾಯಂದಿರ ರಕ್ಷಣೆಯಲ್ಲಿರುವವರು, ಯೌವನ ಕಾಲದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿರುವವರು. ಹೆಂಗಸರೆಲ್ಲ ತುಂಬಾ ಸೂಕ್ಷ್ಮ, ಒಂದು ಸಣ್ಣ ಮಾತಿಗೆಲ್ಲ ತಳಮಳಿಸಿ ಹೋಗಿಬಿಡ್ತಾರೆ. ಇತ್ತೀಚೆಗಂತೂ ಮಾತು ಬಹಳ ಅಗ್ಗವಾಗಿ ಬಿಟ್ಟಿದೆ. ಅವರೆಲ್ಲ ಎಷ್ಟೇ ಕಷ್ಟ ಬಂದರೂ ತಮ್ಮ ತಂದೆ ತಾಯಿಂದರ ಜೊತೆಗೆ ಹಾಗೂ ಗಂಡಂದಿರ ಜೊತೆಗೆ ಸಹನೆ ಸಮಾಧಾನದಿಂದ ನಡೆಯೋದನ್ನ ಕಲಿಬೇಕು ಅಂತ ಹೇಳ್ತಾರೆ ಶ್ರೀಮಾತಿಯವರು. ನೋಡಿ ಇಲ್ಲಿ ಶ್ರೀಮಾತಿಯವರು ಎಷ್ಟೊಂದು ಅಂಶಗಳನ್ನ ಹೇಳಿಬಿಟ್ಟಿದ್ದಾರೆ. ಒಂದನೇದಾಗಿ, ಹೆಂಗಸರು ಅಷ್ಟು ಬೇಗ ಕೋಪಕ್ಕೆ ಗುರಿಯಾಗಬಾರದು, ಅವರು ಸಹನೆ ತಂದುಕೊಳ್ಬೇಕು ಅಂತ. ಎರಡನೇದಾಗಿ, ಹೆಂಗಸರೆಲ್ಲ ತುಂಬಾ ಸೂಕ್ಷ್ಮ, ಒಂದು ಸಣ್ಣ ಮಾತಿಗೆಲ್ಲ ತಳಮಳಿಸಿ ಹೋಗಿಬಿಡ್ತಾರೆ. ಇತ್ತೀಚೆಗಂತೂ ಮಾತು ತುಂಬಾ ಅಗ್ಗವಾಗಿಬಿಟ್ಟಿದೆ ಅಂತ. ಮೂರನೆಯದಾಗಿ, ಅವರೆಲ್ಲ ಬಾಲ್ಯ ಕೌಮಾರ್ಯದಲ್ಲಿ ತಂದೆ ತಾಯಂದಿರ ರಕ್ಷಣೆಯಲ್ಲಿರುವವರು, ಯೌವನ ಕಾಲದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿರುವವರು. ಅವರೆಲ್ಲ ಎಷ್ಟೇ ಕಷ್ಟ ಬಂದರೂ ತಮ್ಮ ತಂದೆ ತಾಯಂದಿರ ಜೊತೆಗೆ ಹಾಗೂ ಗಂಡಂದಿರ ಜೊತೆಗೆ ಸಹನೆ ಸಮಾಧಾನದಿಂದ ನಡೆಯೋದನ್ನ ಕಲಿಬೇಕು ಅಂತ. ನಳಿನಿ ಕೋಪ ಮಾಡಿಕೊಂಡದ್ದಕ್ಕೆ ಶ್ರೀಮಾತಿಯವರ ಮುಖಕಮಲದಿಂದ ಈ ಮಾತುಗಳು ಹೊರಬಂದವು. ನಿಜಕ್ಕೂ ಈ ಮಾತುಗಳನ್ನ ನಳಿನಿಗೆ ಹೇಳೋದ್ರ ಮೂಲಕ ಶ್ರೀಮಾತಿಯವರು ಅದನ್ನ ಸ್ತ್ರೀ ಜಗತ್ತಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ಬಹುದು. ಯಾಕೆ ಅಂದ್ರೆ ಅವರು ಆ ಮಾತುಗಳನ್ನ ಕೇವಲ ನಳಿನಿಗೆ ಹೇಳಿದ್ದಾಗಿದ್ದರೆ ಅವರು ಹೀಗೆ ಹೇಳಬಹುದಾಗಿತ್ತು, ಏ ನಳಿನಿ ನೀನು ಹಾಗೆಲ್ಲ ಕೋಪ ತೋರಿಸಬಾರದು, ಸ್ವಲ್ಪ ಸಹನೆ ತಂದುಕೋಬೇಕು ಅಂತ. ಆದರೆ ಅವರು ಹೇಳ್ತಾ ಇದ್ದಾರೆ ಹೆಂಗಸರು ಅಷ್ಟು ಸುಲಭವಾಗಿ ಕೋಪಕ್ಕೆ ಗುರಿಯಾಗಬಾರದು ಅಂತ. ನಿಜಕ್ಕೂ ಸ್ತ್ರೀ ವರ್ಗ ಅಂತ ಅನ್ನೋದು ಸಮಾಜದ ಅತ್ಯಂತ ಪ್ರಾಮುಖ್ಯ ಅಂಗ, ಪ್ರಧಾನ ಆಧಾರ, ಸಮಾಜದ ಶೋಭೆಯೇ ಅವರು. ಹೂವಿನ ಆಕೃತಿ ಎಷ್ಟೇ ಸುಂದರವಾಗಿದ್ದರೂ, ಅದರ ಬಣ್ಣ ಎಷ್ಟೇ ಮೋಹಕವಾಗಿದ್ದರೂ, ಅದರಲ್ಲಿ ಸುವಾಸನೆ ಇಲ್ಲದೆ ಹೋದರೆ ಆ ಹೂವಿಗೆ ವಿಶೇಷ ಮಹತ್ವ ಇಲ್ಲವೇ ಇಲ್ಲ. ಹಾಗೇನೇನೆ ಸಂಸಾರ ಸಮಾಜ ಅಂತ ಅನ್ನೋದು ಸಮೃದ್ಧಿಯಿಂದಿರಬಹುದು, ಸಶಕ್ತವಾಗಿರಬಹುದು, ಆದರೆ ಅದರಲ್ಲಿ ಗುಣಶಾಲಿನಿಯರಾದ ಸ್ತ್ರೀಯರಿಲ್ಲದೆ ಹೋದರೆ ಅಥವಾ ಅದರಲ್ಲಿರುವ ಸ್ತ್ರೀಯರಲ್ಲಿ ಗುಣವಿಲ್ಲದೆ ಹೋದರೆ ಆ ಸಂಸಾರ ಆ ಸಮಾಜ ಅಂತ ಅನ್ನೋದು ಸುವಾಸನೆ ಇಲ್ಲದ ಹೂವಿನಂತೆ, ಮಂಗಳಕರ ವಾತಾವರಣದ ನಿರ್ಮಾಣ ಕಾರ್ಯದಲ್ಲಿ, ಶಾಂತಿಮಯ ವಾತಾವರಣದ ನಿರ್ಮಾಣ ಕಾರ್ಯದಲ್ಲಿ, ಉಲ್ಲಾಸಕರ ವಾತಾವರಣದ ನಿರ್ಮಾಣ ಕಾರ್ಯದಲ್ಲಿ ಸ್ತ್ರೀಯರ ಪಾತ್ರ ಬಹಳ ದೊಡ್ಡದು. ಹೀಗಿರುವಾಗ ಸ್ತ್ರೀ ವರ್ಗದಲ್ಲಿ ಈ ಕೋಪ ಅಂತನ್ನುವ ಮಾರಿ ಪ್ರವೇಶ ಮಾಡಿಬಿಟ್ರೆ ಸಂಸಾರ ಸಮಾಜ ಇವುಗಳ ಸ್ಥಿತಿಗತಿ ಹೇಗಾಗಬಹುದು ಅಂತ ಅನ್ನೋದನ್ನ ನಾವೇ ಊಹಿಸಿ ನೋಡಬಹುದು. ವ್ಯಕ್ತಿ ಸುಶಿಕ್ಷಿತನಾಗಿದ್ರೂ ಕೂಡ ಅವನಿಂದ ಅಕಾರಿಗಳು ನಡೆದು ಬಿಡುತ್ತಲ್ಲ, ಹೇಗದು? ಅರ್ಜುನ ಇದೇ ಪ್ರಶ್ನೆಯನ್ನು ಕೇಳಿದ್ದ ಕೃಷ್ಣನ ಹತ್ರ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅಂತಂದ್ರೆ ಹೇ ಕೃಷ್ಣ, ಮನುಷ್ಯ ತನಗಿಚ್ಛೆ ಇಲ್ಲದಿದ್ರೂ ಪಾಪ ಮಾಡಿಬಿಡ್ತಾನಲ್ಲ, ಯಾವುದರಿಂದ ಪ್ರಚೋದಿತನಾಗಿ ಅವನು ಹೇಗೆ ಮಾಡ್ತಾನೆ?
ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ನೇರವಾದ ಉತ್ತರ ಕೊಡ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ತಮೋದ್ಭವಂ ಮಹಾಶನ ಮಹಾಪಾಪ್ಮ ವಿಧ್ಯೇನ ನಿಹ ವೈರಿಣಂ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಂ ಮಹಾಶನ ಮಹಾಪಾಪ್ಮ ವಿಧ್ಯೇನ ನಿಹ ವೈರಿಣಂ. ಅಂತಂದ್ರೆ ಮನುಷ್ಯ ಪಾಪ ಕಾರ್ಯದಲ್ಲಿ ತೊಡಗೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಈ ಕಾಮ ಇದೆಯಲ್ಲ ಇದು, ಈ ಕ್ರೋಧ ಇದೆಯಲ್ಲ ಇದು, ಅದೇ ಮನುಷ್ಯನ ವೈರಿ. ವಿಧ್ಯೇನ ಮಿಹ ವೈರಿಣಂ, ಈ ಶತ್ರುವನ್ನ ನೀನು ಜಹಿಸು. ಜಹಿ ಶತ್ರುಂ ಮಹಾಬಾಹು ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಸ್ವಲ್ಪ ಸಹನೆ ತಂದ್ಕೋಬೇಕು ಅಂತ. ಈ ಕೋಪ ಅಂತನ್ನೋದು ಬಹಳ ಕೆಟ್ಟ ಗುಣ. ಯಾಕೆ ಅಂದ್ರೆ ಈ ಕೋಪಕ್ಕೆ ಗುರಿಯಾದವರು ಮೊತ್ತ ಮೊದಲು ತಮ್ಮ ವಿವೇಕವನ್ನ ಕಳೆದುಕೊಂಡು ಬಿಡ್ತಾರೆ, ಔಚಿತ್ಯ ಜ್ಞಾನವನ್ನ ಕಳೆದುಕೊಂಡು ಬಿಡ್ತಾರೆ. ವಿವೇಕ ಜ್ಞಾನವನ್ನ ಕಳೆದುಕೊಂಡ ಮೇಲೆ ಅವರು ಏನ್ ಮಾಡ್ಯಾರು ಏನ್ ಮಾಡ್ಲಿಕ್ಕಿಲ್ಲ ಅಂತ ಹೇಳೋದಕ್ಕಿಲ್ಲ. ಅಲ್ಲದೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಸ್ತ್ರೀಯರ ವ್ಯಕ್ತಿತ್ವ ಅಂತ ಅನ್ನೋದು ಪರಿಪೂರ್ಣವಾಗಿ ಶೋಭಿಸಬೇಕಾದ್ರೆ ಅವರಲ್ಲಿ ಲಜ್ಜೆ, ಸೌಮ್ಯತೆ, ನಮ್ರತೆ, ವಾತ್ಸಲ್ಯ, ಈ ಗುಣಗಳೆಲ್ಲ ಸರಿಯಾಗಿ ಬೆಳೆದಿರಬೇಕು. ಆದರೆ ಈ ಗುಣಗಳೆಲ್ಲ ಬೆಳೆಯುವ ಮೊದಲೇ ಸಿಡಿಮಿಡಿಗುಟ್ಟುವ ಕೋಪದ ಸ್ವಭಾವ ಬೆಳೆದುಕೊಂಡು ಬಿಟ್ರೆ ಆ ಗುಣಗಳೆಲ್ಲ ಈ ಕೋಪಾಗ್ನಿಯಿಂದ ಬೇರು ಸಮೇತ ಸುಟ್ಟು ಭಸ್ಮವಾಗಿ ಬಿಡುತ್ತವೆ. ಈ ಭಸ್ಮ ಇರೋದು ಮುಖ್ಯವಾಗಿ ಎರಡು ಜಾಗಗಳಲ್ಲಿ, ಒಂದು ಒಲೆಯಲ್ಲಿ, ಇನ್ನೊಂದು ಸ್ಮಶಾನದಲ್ಲಿ. ಈ ಕೋಪಿಷ್ಠರ ಮುಖ ಅಂತನ್ನೋದು ಸ್ಮಶಾನ ಭಯಂಕರವಾಗಿರುತ್ತದೆ. ಕೋಪರಹಿತ ವಿನಯವಂತರ ಮುಖ ಅಂತನ್ನೋದು ನಂದನ ವನದಂತಿರುತ್ತದೆ. ಮನೆ ಮನೆಗಳನ್ನ ನಂದನ ವನವಾಗಿಸುವ ಜವಾಬ್ದಾರಿಯಲ್ಲಿ ದೊಡ್ಡ ಪಾಲು ಸ್ತ್ರೀಯರದ್ದು. ಆದ್ರಿಂದ ಶ್ರೀಮಾತೆಯವರು ಹೇಳ್ತಾರೆ, ಹೆಂಗಸರೆಲ್ಲ ಅಷ್ಟು ಬೇಗ ಕೋಪಕ್ಕೆ ಗುರಿಯಾಗಬಾರದು, ಸ್ವಲ್ಪ ಸಹನೆ ತಂದುಕೋಬೇಕು ಅಂತ. ಮನೆ ಅಂತ ಅನ್ನೋದು ಶಾಂತಿ ಧಾಮವಾಗಬೇಕಾದ್ರೆ ಮನೆಯಲ್ಲಿರುವ ಸ್ತ್ರೀಯರು ಶಾಂತ ಸ್ವಭಾವದವರಾದರೆ ಮಾತ್ರ ಸಾಧ್ಯ. ಈ ಶಾಂತಿಯ ಸ್ವಭಾವ ಬರಬೇಕಾದ್ರೆ ಸಹನೆಯ ಅಭ್ಯಾಸ ಮಾಡಬೇಕಾಗ್ತದೆ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಹೆಂಗಸರು ಅಷ್ಟು ಬೇಗ ಕೋಪಕ್ಕೆ ಗುರಿಯಾಗಬಾರದು, ಸ್ವಲ್ಪ ಸಹನೆ ತಂದುಕೋಬೇಕು ಅಂತ. ಹಾಗೇನೇನೆ ಇನ್ನೊಂದು ಮಾತು ಹೇಳ್ತಾರೆ, ಹೆಂಗಸರೆಲ್ಲ ಹೆಚ್ಚು ಕಡಿಮೆ ತುಂಬಾ ಸೂಕ್ಷ್ಮ, ಒಂದು ಸಣ್ಣ ಮಾತಿಗೆಲ್ಲ ತಳಮಳಿಸಿ ಹೋಗಿಬಿಡ್ತಾರೆ, ಇತ್ತೀಚೆಗಂತೂ ಮಾತು ಬಹಳ ಅಗ್ಗವಾಗಿಬಿಟ್ಟಿದೆ ಅಂತ. ಸಹನೆ ಅಂತನ್ನುವ ಗುಣ ಸರಿಯಾದ ರೀತಿಯಲ್ಲಿ ನೆಲೆಗೊಳ್ಳದೆ ಹೋದ್ರೆ ಸಣ್ಣ ಸಣ್ಣ ಮಾತಿಗೆಲ್ಲ ತಳಮಳಿಸುವ ಸ್ವಭಾವ ಬಂದುಬಿಡುತ್ತದೆ. ಶ್ರೀಮಾತೆಯವರು ಮನೆ ಮನೆಗಳಲ್ಲಿ ಉಂಟಾಗುವ ಅಶಾಂತಿಯ ಮೂಲ ಕಾರಣವನ್ನೇ ಇಲ್ಲಿ ಎತ್ತಿ ತೋರಿಸಿಕೊಡ್ತಾ ಇದ್ದಾರೆ. ಹೆಂಗಸರೆಲ್ಲ ಹೆಚ್ಚು ಕಡಿಮೆ ತುಂಬಾ ಸೂಕ್ಷ್ಮ, ಒಂದು ಸಣ್ಣ ಮಾತಿಗೆಲ್ಲ ತಳಮಳಿಸಿ ಹೋಗಿಬಿಡ್ತಾರೆ, ಇತ್ತೀಚೆಗಂತೂ ಮಾತು ಬಹಳ ಅಗ್ಗವಾಗಿ ಹೋಗಿಬಿಟ್ಟಿದೆ ಅಂತ. ಈ ಮಾತನ್ನ ಸ್ವಯಂ ಸ್ತ್ರೀಯೇ ಆದ ಶ್ರೀಮಾತೆಯವರು ಹೇಳಿದ್ದು ತುಂಬಾ ವೈಶಿಷ್ಟ್ಯಪೂರ್ಣವಾಗಿದೆ. ಪುರುಷ ವ್ಯಕ್ತಿಯೊಬ್ಬ ಈ ಮಾತನ್ನೇನಾದರೂ ಹೇಳಿದ್ರೆ ಅವನ ಗತಿ ಏನಾಗುತ್ತಿತ್ತೋ ಹೇಳೋದು ಕಷ್ಟ. ಇಲ್ಲಿ ಸ್ತ್ರೀಯರೆಲ್ಲ ತುಂಬಾ ಸೂಕ್ಷ್ಮ ಅಂತಂದ್ರೆ ಅವರೆಲ್ಲ ತುಂಬಾ ಚುರುಕು ಬುದ್ಧಿಯವರು ಅಂತನೋ ಈ ಅರ್ಥವಲ್ಲ. ಸ್ತ್ರೀಯರೆಲ್ಲ ಚುರುಕು ಬುದ್ಧಿಯವರೇ ಇರಬಹುದು, ಆದ್ರೆ ಇಲ್ಲಿನ ಅರ್ಥ ಅವರೆಲ್ಲ ತುಂಬಾ ಸೆನ್ಸಿಟಿವ್ ಅಂತ, ಮುಟ್ಟಿದ್ರೆ ಮುನಿಯ ಅಂತ. ಅಂತಂದ್ರೆ ಒಂದು ಮಾತು ಹೆಚ್ಚು ಹೇಳುವ ಹಾಗೂ ಇಲ್ಲ, ಒಂದು ಮಾತು ಕಡಿಮೆ ಹೇಳುವ ಹಾಗೂ ಇಲ್ಲ, ತುಂಬಾ ನಾಜೂಕು ಅಂತ. ಸಿಂಡರಿಸಿಕೊಂಡು ಕುಳಿತು ಬಿಡ್ತಾರೆ ಒಂದೊಂದು ಮಾತಿಗೆಲ್ಲ. ಅಂತಂದ್ರೆ ಮಾತು ಮಾತಿಗೆಲ್ಲ ಮುನಿಸಿಕೊಂಡು ಮುಖ ಸಿಂಡರಿಸಿಕೊಂಡು ಕುಳಿತು ಬಿಡ್ತಾರೆ ಅಂತ.
ಅಥವಾ ಮಾತು ಮಾತಿಗೆಲ್ಲ ಕೋಪ ಮಾಡಿಕೊಂಡು ಒಂದು ಮಾತಿಗೆ ಹತ್ತು ಮಾತಾಡಿಬಿಡ್ತಾರೆ ಅಂತ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಇತ್ತೀಚೆಗಂತೂ ಮಾತು ತುಂಬಾ ಅಗ್ಗವಾಗಿಬಿಟ್ಟಿದೆ ಅಂತ. ಅಂತಂದ್ರೆ ತುಂಬಾ ಅಗ್ಗವಾದ ವಸ್ತುವನ್ನ ಹೇಗೆ ಧಾರಾಳವಾಗಿ ಕೈಬಿಚ್ಚಿ ಕೊಡ್ತಾರೋ ಹಾಗೇನೇನೆ ಈ ಅಗ್ಗವಾದ ಮಾತುಗಳನ್ನ ಬಾಯಿಬಿಚ್ಚಿ ಕೊಡ್ತಾರೆ ಅಂತ. ಹಿಂದು ಮುಂದು ಆಲೋಚಿಸಿ ನೋಡದೆ ಯಾವ ಮಾತಿನಿಂದ ಯಾರ ಮನಸ್ಸಿಗೆ ಆಘಾತವಾದೀತು ಅಂತನ್ನೋದನ್ನ ಆಲೋಚಿಸಿ ನೋಡದೆ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡುವ ದುರ್ಗುಣ ಶ್ರೀಮಾತೆಯವರ ಕಾಲದಲ್ಲೇ ಬೆಳೆದು ಬಂದಿತ್ತು ಅಂತ ಕಾಣುತ್ತೆ. ಆದ್ರಿಂದ ಅಂದೇ ಹೇಳಿದರೆ ಇತ್ತೀಚೆಗಂತೂ ಮಾತು ತುಂಬಾ ಅಗ್ಗವಾಗಿಬಿಟ್ಟಿದೆ ಅಂತ. ಮೂರನೇದಾಗಿ ಇನ್ನೊಂದು ಮಾತು ಹೇಳ್ತಾರೆ, ಸ್ತ್ರೀಯರೆಲ್ಲ ಬಾಲ್ಯ ಕೌಮಾರಿಗಳಲ್ಲಿ ತಂದೆ ತಾಯಂದಿರ ರಕ್ಷಣೆಯಲ್ಲಿರುವವರು, ಯೌವನ ಕಾಲದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿರುವವರು, ಅವರೆಲ್ಲ ಎಷ್ಟೇ ಕಷ್ಟ ಬಂದರೂ ತಮ್ಮ ತಂದೆ ತಾಯಂದಿರ ಹಾಗೂ ಗಂಡಂದಿರ ಜೊತೆಗೆ ಸಹನೆ ಸಮಾಧಾನದಿಂದ ಇರೋದನ್ನ ಕಲಿಯಬೇಕು ಅಂತ. ಬಹುಶಃ ಇಂದಿನ ಕಾಲಕ್ಕೆ ಈ ಮಾತು ಎಷ್ಟರ ಮಟ್ಟಿಗೆ ಸರಿ ಹೊಂದುತ್ತದೋ ಬಿಡ್ತದೋ ಹೇಳೋದು ಕಷ್ಟ. ಯಾಕೆ ಅಂದ್ರೆ ಇಂದಿನ ಕಾಲದಲ್ಲಿ ಉದ್ಯೋಗಸ್ಥ ಮಹಿಳೆಯರು ಅಂತನೋ ಒಂದು ವರ್ಗ ಇದೆ. ಬಹುಶಃ ಈ ವರ್ಗದವರು ಪ್ರತಿವಾದ ಹುಡಬಹುದು. ಏನು ಅಂತಂದ್ರೆ, ನಾವೇನು ತಂದೆ ತಾಯಂದಿರ ರಕ್ಷಣೆಯಲ್ಲಿ ಇರಬೇಕಾಗೂ ಇಲ್ಲ, ಗಂಡಂದಿರ ರಕ್ಷಣೆಯಲ್ಲೂ ಇರಬೇಕಾಗಿಲ್ಲ, ನಾವೆಲ್ಲ ಸ್ವತಂತ್ರರಾಗಿಯೇ ಇರಬಲ್ಲವು. ಬೇಕಾದ್ರೆ ನಾವೇ ನಮ್ಮ ತಂದೆ ತಾಯಂದಿರನ್ನ ಗಂಡಂದಿರನ್ನ ರಕ್ಷಣೆ ಮಾಡಬಲ್ಲವು ಅಂತ ಹೀಗೆ ವಾದ ಮಾಡಬಹುದಾದಂತಹ ಸ್ವಾತಂತ್ರ್ಯ ಪ್ರಿಯ ಮಹಿಳೆಯರ ವರ್ಗ ಒಂದಿದೆ. ಆದ್ರೆ ನಾವು ಸ್ವಲ್ಪ ಆಲೋಚಿಸಿ ನೋಡಬೇಕು, ಈ ರೀತಿ ತಮ್ಮನ್ನು ರಕ್ಷಣೆ ಮಾಡಿಕೊಂಡು ತಂದೆ ತಾಯಂದಿರನ್ನ ಹಾಗೂ ಗಂಡಂದಿರನ್ನ ರಕ್ಷಣೆ ಮಾಡಬಲ್ಲಂತಹ ಸ್ತ್ರೀಯರು ಎಷ್ಟು ಜನ ಇದ್ದಾರು? ಕೇವಲ ಅತ್ಯಲ್ಪ. ಅಲ್ಲದೆ ಇಲ್ಲಿ ಶ್ರೀಮಾತೆಯವರು ಇನ್ನೊಂದು ಪ್ರಾಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ. ಶ್ರೀಮಾತೆಯವರು ಹೇಳಿದ್ದು ಕೇವಲ ಸ್ತ್ರೀಯರ ಶರೀರ ಪೋಷಣೆ ರಕ್ಷಣೆಯ ಶರೀರ ಪೋಷಣೆ ರಕ್ಷಣೆಯ ಮಾತನ್ನಲ್ಲ, ಅವರು ಹೇಳಿದ್ದು ಸ್ತ್ರೀಯರ ಶೀಲ ರಕ್ಷಣೆಯ ಮಾತನ್ನ. ನೀವೀಗ ನನ್ನನ್ನು ಕೇಳಬಹುದು, ಅದ್ ಹೇಗೆ ಹೇಳ್ತೀರಿ ನೀವು ಅಂತ. ಅದಕ್ಕೆ ನಾನು ಹೇಳ್ತೇನೆ ಏನು ಅಂತಂದ್ರೆ, ಶ್ರೀಮಾತೆಯವರು ಹೇಳಿದ್ದು ಸ್ತ್ರೀಯರು ಬಾಲ್ಯ ಕೌಮಾರಿಗಳಲ್ಲಿ ಹಾಗೂ ಯೌವನ ಕಾಲದಲ್ಲಿ ತಂದೆ ತಾಯಂದಿರ ಹಾಗೂ ಗಂಡಂದಿರ ರಕ್ಷಣೆಯಲ್ಲಿ ಇರುವವರು ಇರಬೇಕಾದವರು ಅಂತ. ಆದ್ರೆ ಅವರು ಸ್ತ್ರೀಯರು ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರುವವರು ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳಬಹುದಾಗಿತ್ತಲ್ಲ. ಮನು ಕೂಡ ಹೇಳಿದ್ದಾನೆ, ಸ್ತ್ರೀಯರು ಬಾಲ್ಯ ಕೌಮಾರಿಯಲ್ಲಿ ತಂದೆ ತಾಯಂದಿರ ರಕ್ಷಣೆಯಲ್ಲಿ ಇರಬೇಕಾದವರು, ಯೌವನ ಕಾಲದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿ ಇರುವವರು, ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕಾದವರು ಅಂತ. ಆದ್ರಿಂದ ಇಲ್ಲಿ ಶ್ರೀಮಾತೆಯವರು ಕೂಡ ಅದನ್ನು ಹೇಳಬಹುದಾಗಿತ್ತಲ್ಲ. ಆದ್ರೆ ಇಲ್ಲಿ ಶ್ರೀಮಾತೆಯವರು ಸ್ತ್ರೀಯರು ವೃದ್ಧಾಪ್ಯದಲ್ಲಿ ಯಾರ ರಕ್ಷಣೆಯಲ್ಲಿ ಇರಬೇಕಾದವರು ಅಂತ ಹೇಳಲೇ ಇಲ್ಲ. ಯಾಕೆ ಅಂದ್ರೆ ವೃದ್ಧ ಸ್ತ್ರೀಯರನ್ನ ಯಾರ ರಕ್ಷಣೆಯಲ್ಲಿ ಬೇಕಾದರೂ ಬಿಡಬಹುದು, ಆದ್ರೆ ಕುಮಾರಿಯರನ್ನ ಯೌವನೆಯರನ್ನ ಯಾರೆಂದರೆ ಅವರ ರಕ್ಷಣೆಯಲ್ಲಿ ಬಿಡೋದಕ್ಕಾಗೋದಿಲ್ಲ. ಹಾಗೆ ಬಿಟ್ರೆ ಆಡುಗಳನ್ನ ತೋಳಗಳ ರಕ್ಷಣೆಯಲ್ಲಿ ಬಿಟ್ಟಾಗೆ ಸರಿ. ಅಲ್ಲದೆ ಕಬೀರ್ ದಾಸರು ಹೇಳ್ತಾರೆ, ಗಂಡನಿಲ್ಲದ ನಾರಿ ಹದನಾದ ಚೋರಿ ಅಂತ. ಆದ್ರಿಂದ ಇಲ್ಲಿ ಶ್ರೀಮಾತೆಯವರು ಸ್ತ್ರೀಯರ ಶೀಲ ರಕ್ಷಣೆಯ ಮಾತನ್ನ ಗಮನದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದಾರೆ. ಸ್ತ್ರೀಯರು ಬಾಲ್ಯ ಕೌಮಾರಿಗಳಲ್ಲಿ ತಂದೆ ತಾಯಂದಿರ ರಕ್ಷಣೆಯಲ್ಲಿರುವವರು, ಯೌವನದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿರುವವರು ಅಂತ. ಶ್ರೀಮಾತೆಯವರ ಈ ನುಡಿಯ ಇನ್ನೊಂದು ಅಂಶವನ್ನ ನಾವು ಗಮನಿಸೋದಾದ್ರೆ, ಕೌಮಾರ್ಯ ಯೌವನ ಕಾಲದಲ್ಲಿ ಸ್ತ್ರೀಯರ ಶೀಲ ರಕ್ಷಣೆಯ ಕಾರ್ಯವನ್ನ ತಂದೆ ತಾಯಂದಿರು ಹಾಗೂ ಗಂಡಂದಿರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಇದು ಸರ್ವೇ ಸಾಮಾನ್ಯವಾದ ಸತ್ಯ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾದ ಯಾವುದಾದ್ರೂ ಉದಾಹರಣೆಗಳನ್ನ ಹೇಳಿ, ನೀವೆಲ್ಲ ಪ್ರತಿವಾದ ಮಾಡಬಹುದೋ ಏನೋ, ಆದ್ರೆ ಅವೆಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಡೆಯಬಹುದಾದಂತಹ ಅಪರೂಪದ ಘಟನೆ.
ಅಪರೂಪದ ಘಟನೆಯ ನಿದರ್ಶನವನ್ನ ಸರ್ವೇ ಸಾಮಾನ್ಯವಾದ ಸ್ವತಃಸಿದ್ಧ ಸತ್ಯದೊಂದಿಗೆ ಸೇರಿಸಬಾರದು. ಮುಖ್ಯ ಸತ್ಯವನ್ನ ಮನದಲ್ಲಿಟ್ಟುಕೊಂಡು ಅಪರೂಪದ ವ್ಯತಿರಿಕ್ತ ಘಟನೆಗಳನ್ನ ಬದಿಗೊತ್ತಬೇಕಾಗುತ್ತದೆ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಎದ್ದರೆ ಒಳ್ಳೆಯದು. ಏನು ಅಂತಂದ್ರೆ, ಶ್ರೀಮಾತಿಯವರು ಹೇಳಿದ ಹಾಗೆ ಹೆಂಗಸರೆಲ್ಲ ಅಷ್ಟು ಬೇಗ ಕೋಪಿಸಿಕೊಳ್ಳಬಾರದು ಅಂತ ಹೇಳಿದ ಮಾತಿಗೂ, ಅವರೇ ಹೇಳಿದಂತಹ ಹೆಂಗಸರೆಲ್ಲ ಕೌಮಾರ್ಯದಲ್ಲಿ ತಂದೆ ತಾಯಿಂದರ ರಕ್ಷಣೆಯಲ್ಲಿಯೂ, ಯೌವನದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿಯೂ ಇರುವವರು ಅಂತನ್ನೋ ಈ ಮಾತಿಗೂ ಏನ್ ಸಂಬಂಧ ಅಂತ ಕೇಳಬಹುದು. ಏನು ಅಂತಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿಂದರು ಕೂಡ ತಮ್ಮ ಮಗಳನ್ನ ಯೌವನ ಸಮೀಪಿಸುತ್ತಲೇ ಅಥವಾ ಯೌವನ ತುಂಬಿದ ಕೂಡಲೇ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ. ಆದ್ರೆ ಆ ಮಗಳೇನಾದರೂ ಕೋಪಿಷ್ಠಿಯಾಗಿದ್ರೆ ಅವಳನ್ನ ಸಾಧ್ಯವಾದಷ್ಟು ಬೇಗ ಮದುವೆ ಮಾಡಿಕೊಟ್ಬಿಟ್ಟು ದಾಟಿಸಿಬಿಡ್ತಾರೆ. ಆದ್ರೆ ಆ ಕೋಪಿಷ್ಠಿಯಾದ ಮಗಳು ಗಂಡನ ಜೊತೆಯಲ್ಲೂ ಕೋಪ ತೋರಿದಾಗ ಗಂಡ ತಾಳ್ಲಾರದೆ ಡೈವೋರ್ಸ್ ಮಾಡಿ ತವರ ಮನೆಗೆ ಅಟ್ಟಿಬಿಡ್ತಾನೆ. ತಂದೆ ತಾಯಂದ್ರೆ ಆ ಮಗಳ ಕೋಪತಾಪವನ್ನು ತಾಳಲಾರದೆ ಹೋದ ಮೇಲೆ ಇನ್ನು ಈ ಗಂಡ ತಾಳ್ತಾನೇನೋ, ನಡಿ ನಿನ್ನ ತವರ ಮನೆಗೆ ಅಂತ ಅಟ್ಟಿಬಿಡ್ತಾನೆ. ಇಲ್ಲೊಂದು ತಮಾಷೆ ಮಾಡೋದಾದ್ರೆ, ಈ ಗಂಡನಿಗೆ ಈಗ ಎರಡ್ ಲಾಭ. ಒಂದನೇದು ಈ ಕೋಪಿಷ್ಟ ಹೆಂಡತಿ ದೂರವಾದದ್ದು. ಎರಡನೇ ಲಾಭ, ಅವನೀಗ ಇನ್ನೊಂದು ಕಡೆ ವರದಕ್ಷಿಣೆ ಎತ್ತಬಹುದು. ಇರ್ಲಿ, ಈಗ ಆ ಕೋಪಿಷ್ಟ ಮಗಳು ಮೊದಲೇ ತಂದೆ ತಾಯಂದಿರ ಅವಗ್ರಹಕ್ಕೆ ಗುರಿಯಾದವಳು ಈಗ ಗಂಡನಿಂದ ಬೇರೆ ತ್ಯಾಜ್ಯಳಾಗಿ ಅತಂತ್ರಳಾಗಿ ಬಿಡ್ತಾಳೆ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಹೆಂಗಸರು ಅಷ್ಟು ಬೇಗ ಕೋಪಕ್ಕೆ ಗುರಿಯಾಗಬಾರದು, ಸ್ವಲ್ಪ ಸಹನೆ ತಂದುಕೋಬೇಕು. ಅವರೆಲ್ಲ ಬಾಲ್ಯ ಕೌಮಾರಿಗಳಲ್ಲಿ ತಂದೆ ತಾಯಂದಿರ ರಕ್ಷಣೆಯಲ್ಲಿರುವವರು, ಯೌವನದಲ್ಲಿ ಗಂಡಂದಿರ ರಕ್ಷಣೆಯಲ್ಲಿರುವವರು. ಆದ್ರಿಂದ ಅವರೆಲ್ಲ ಎಷ್ಟೇ ಕಷ್ಟ ಬಂದರೂ ತಮ್ಮ ತಂದೆ ತಾಯಂದಿರ ಜೊತೆಗೆ ಹಾಗೂ ಗಂಡಂದರ ಜೊತೆಗೆ ಸಹನೆ ಸಮಾಧಾನದಿಂದ ನಡೆಯೋದನ್ನು ಕಲಿಬೇಕು ಅಂತ. ಒಮ್ಮೆ ಶ್ರೀಮಾತಿಯವರ ದರ್ಶನ ಮಾಡಿಕೊಂಡು ಹೋಗೋದಕ್ಕೆ ಕೆಲವು ಸ್ತ್ರೀಯರು ಬಂದಿದ್ರು. ಅವರಲ್ಲಿ ಇಬ್ರು ಸನ್ಯಾಸಿನಿಯರು. ಒಬ್ಬಳು ಸನ್ಯಾಸಿನಿ ಹೇಳ್ತಾಳೆ, ಅಮ್ಮ, ಈ ಮೂರ್ತಿ ಪೂಜೆಯಲ್ಲಿ ತಥ್ಯಾಂಶವೇನಾದರೂ ಇದೆಯೇ? ನಮ್ಮ ಗುರುಗಳು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಅವರು ಅಗ್ನಿಯನ್ನ ಹಾಗೂ ಸೂರ್ಯನನ್ನ ಪೂಜಿಸೋ ಹಾಗೆ ಹೇಳ್ತಾರೆ ಅಂತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ನೀವು ನಿಮ್ಮ ಗುರುಗಳ ಮಾತಿನಲ್ಲಿ ಸಂಶಯ ಪಡಬಾರದಲ್ಲ. ನೀವು ನಿಮ್ಮ ಗುರುಗಳ ಅಭಿಪ್ರಾಯವನ್ನ ಕೇಳಿ ಆದ ಮೇಲೆ ಈ ವಿಷಯವಾಗಿ ನನ್ನನ್ನ ಕೇಳಬೇಕಾದೇನಿದೆ ಅಂತ. ಆಗ ಆ ಸನ್ಯಾಸಿನಿ ಕೇಳ್ತಾಳೆ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೇಳಿ ತಿಳಿದುಕೊಳ್ಳೋಣ ಅಂತ ಕೇಳಿದೆ ಅಂತ. ಅದಕ್ಕೆ ಶ್ರೀಮಾತಿಯವರು ಮೊದಮೊದಲು ಉತ್ತರ ಕೊಡೋದಕ್ಕೆ ನಿರಾಕರಿಸ್ತಾರೆ. ಆದರೆ ಸನ್ಯಾಸಿನಿ ಒತ್ತಾಯ ಪಡಿಸ್ತಾಳೆ. ಕೊನೆಗೆ ಶ್ರೀಮಾತಿಯವರು ಹೇಳ್ತಾರೆ, ನೋಡು, ನಿನ್ನ ಗುರು ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂತ ಬೇಸರಿಸ್ಕೋಬೇಡ. ನಿಜವಾಗಿಯೂ ನಿನ್ನ ಗುರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರೆ ಅವನು ಹಾಗೆ ಮೂರ್ತಿ ಪೂಜೆಯನ್ನ ಖಂಡಿಸ್ತಾ ಇರಲಿಲ್ಲ. ಅನಾದಿ ಕಾಲದಿಂದಲೂ ಅಸಂಖ್ಯಾತ ಜನ ಸಾಧಕರು ಈ ಮೂರ್ತಿ ಪೂಜೆಯ ಮೂಲಕವೇ ಆಧ್ಯಾತ್ಮಿಕ ಉನ್ನತಿ ಹೊಂದಿದ್ದಾರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಈ ಮಾತನ್ನ ಅಲ್ಲಗಳಿತ್ಯಾನೇನೋ? ಶ್ರೀರಾಮಕೃಷ್ಣರು ಎಂದಿಗೂ ಮತಾಂಧತೆಯ ಭಾವನೆಯನ್ನ ಇಟ್ಟುಕೊಂಡವರೇ ಅಲ್ಲ. ಭಗವಂತ ಎಲ್ಲೆಲ್ಲೂ ಇದ್ದಾನೆ. ಅವತಾರ ಪುರುಷರು, ಸಾಧು ಸಂತರು ಅಜ್ಞಾನದ ಕತ್ತಲಲ್ಲಿ ತೊಳಲಾಡ್ತಾ ಇರುವಂತಹ ಮಾನವತೆಗೆ ದಾರಿ ತೋರೋದಕ್ಕೋಸ್ಕರ ಜನ್ಮ ತಾಳಿ ಬರ್ತಾರೆ. ಅವರು ಜನರ ಬೇರೆ ಬೇರೆ ಮನೋಮಟ್ಟಕ್ಕನುಸಾರವಾಗಿ ಬೇರೆ ಬೇರೆ ಬೋಧನೆಗಳನ್ನ ನೀಡ್ತಾರೆ. ಆ ಒಂದೇ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಿಕ್ಕೆ ಹಲವಾರು ದಾರಿಗಳಿವೆ. ಆದ್ರಿಂದ ಈ ವಿವಿಧ ಬಗೆಯ ಬೋಧನೆಗಳೆಲ್ಲಕ್ಕೂ ಒಂದು ಸ್ಥಾನ ಇದೆ. ಒಂದು ಉದಾಹರಣೆ ಕೊಡೋದಾದ್ರೆ, ಮರದ ಮೇಲೆ ಹಲವಾರು ಹಕ್ಕಿಗಳು ಕುಳಿತುಕೊಂಡಿರುತ್ತವೆ. ಅವುಗಳ ಬಣ್ಣಗಳೆಲ್ಲ ಬೇರೆ ಬೇರೆ.
ಅವುಗಳ ಸ್ವರಗಳು ಬೇರೆ ಬೇರೆ. ಒಂದೊಂದು ಜಾತಿಯ ಹಕ್ಕಿಯ ಸ್ವರ ಒಂದೊಂದು ತರಹ. ಆದರೆ ಅವುಗಳೆಲ್ಲ ಆ ಮರದ ಮೇಲೆ ಸೇರಿಕೊಂಡು ಚಿಲಿಪಿಲಿ ಗುಡ್ತಾ ಇರುವಾಗ ನಾವು ಹೇಳ್ತೇವೆ ಹಕ್ಕಿಗಳು ಚಿಲಿಪಿಲಿ ಗುಡ್ತಾ ಇವೆ ಅಂತ. ಆದರೆ ನಾವು ಹೀಗೆ ಹೇಳಿದ ಕ್ಷಣ ಅದು ಯಾವುದೋ ಒಂದೇ ಒಂದು ಜಾತಿಯ ಹಕ್ಕಿಗಳ ಚಿಲಿಪಿಲಿ ಅಂತ ಹೇಳಿದಾಗ ಆಗ್ಲಿಲ್ವಲ್ಲ, ಹಾಗೂ ಉಳಿದ ಹಕ್ಕಿಗಳ ಚಿಲಿಪಿಲಿಯನ್ನ ಅಲ್ಲಗಳಿದ ಹಾಗೂ ಆಗಲಿಲ್ವಲ್ಲ ಅಂತ ಹೀಗೆ ಈ ಉದಾಹರಣೆ ಕೊಡ್ತಾ ಹೇಳ್ತಾರೆ ಶ್ರೀಮಾತಿಯವರು. ಶ್ರೀಮಾತಿಯವರು ಇಲ್ಲಿ ಒಂದು ಪುಟ್ಟ ಭಾಷಣವನ್ನೇ ಮಾಡ್ತಾ ಇದ್ದಾರೆ. ಶ್ರೀಮಾತಿಯವರ ಈ ಮಾತಿನ ತಾತ್ಪರ್ಯ ಏನು ಅಂತಂದ್ರೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ನಾನಾ ದಾರಿಗಳಿವೆ, ಆದರೆ ಯಾರಾದರೊಬ್ರು ಯಾವುದೋ ಒಂದು ದಾರಿಯಾಗಿ ನಡೆದು ಗುರಿ ಸೇರಿದ್ರೆ ಆ ದಾರಿ ಮಾತ್ರವೇ ಸರಿ, ಉಳಿದವುಗಳೆಲ್ಲ ಸರಿಯಲ್ಲ ಅಂತ ಹೇಳಬೇಕಾಗಿಲ್ಲ. ಇನ್ನೊಬ್ಬ ಮತ್ತೊಂದು ದಾರಿಯಾಗಿ ಮುನ್ನಡೆದು ಅದೇ ಗುರಿಯನ್ನು ಸೇರಬಹುದು. ಹಾಗೇನೇನೆ ಮತ್ತೊಬ್ಬ ಮಗುದೊಂದು ದಾರಿಯಾಗಿ ನಡೆದು ಅದೇ ಗುರಿಯನ್ನು ಸೇರಬಹುದು. ಆದ್ರಿಂದ ಎಲ್ಲ ದಾರಿಗಳು ಸರಿಯಾದವುಗಳೇ. ವಿಗ್ರಹಾರಾಧನೆಯ ಮೂಲಕ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾರ್ಗವೂ ಕೂಡ ಸರಿಯಾದ ಮಾರ್ಗವೇ, ಅನಾದಿಕಾಲದ ಮಾರ್ಗವೇ ಅಂತ ಹೀಗೆ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮಾತಿಯವರು. ಶ್ರೀಮಾತಿಯವರು ಕೊಟ್ಟ ಆ ಮರದ ಮೇಲೆ ಕಲಿತ ಹಕ್ಕಿಗಳ ಚಿಲಿಪಿಲಿಯ ಉದಾಹರಣೆ ತುಂಬಾ ಮನೋಹರವಾಗಿದೆ, ಮನಮೋಹಕವಾಗಿದೆ. ಅದರ ಕುರಿತಾಗಿ ಆಲೋಚನೆ ಮಾಡಿದಷ್ಟು ಅದರ ಸ್ವಾರಸ್ಯ ಹೆಚ್ಚುತ್ತಾ ಹೋಗುತ್ತದೆ. ಹಾಗೇನೇನೆ ಶ್ರೀಮಾತಿಯವರು ಆ ಸನ್ಯಾಸಿನಿಯ ಹತ್ರ, ನೋಡು ನಿನ್ನ ಗುರುವೇನಾದರೂ ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರೆ ಅಂತ ಹೀಗೆ ಹೇಳಿ ತಕ್ಷಣ ಒಂದು ಮಾತು ಸೇರಿಸ್ತಾರೆ. ನಾನು ಹೀಗೆ ಹೇಳ್ತೇನೆ ಅಂತ ಬೇಸರಿಸ್ಕೋಬೇಡ ಅಂತ. ಇದು ತುಂಬಾ ಚೆನ್ನಾಗಿದೆ. ತಮ್ಮ ಅಭಿಪ್ರಾಯವನ್ನ ಮಂಡಿಸುವಾಗಲೂ ಕೂಡ ಎಷ್ಟು ನಯ, ಎಷ್ಟು ವಿನಯ. ಯಾಕೆಂದ್ರೆ ಆ ಸನ್ಯಾಸಿನಿಯ, ಆ ಸನ್ಯಾಸಿಯ ಮನಸ್ಸನ್ನ ಸ್ವಲ್ಪವೂ ನೋಯಿಸಬಾರದು ಅಂತನ್ನುವ ದೃಷ್ಟಿ. ಆದ್ರೆ ನಿನ್ನ ಗುರುವೇನಾದರೂ ನಿಜವಾಗಿಯೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರೆ ಅಂತನ್ನೋ ಈ ಮಾತನ್ನ ಶ್ರೀಮಾತೆಯವರು ಹೇಳಲೇಬೇಕಾಗಿತ್ತು. ಯಾಕೆಂದ್ರೆ ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರಲ್ಲಿ ಸಂಕುಚಿತ ದೃಷ್ಟಿ, ಸಂಕುಚಿತ ಮನೋಭಾವ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಸನ್ಯಾಸಿನಿಯರು ಶ್ರೀಮಾತೆಯವರಿಂದ ಬೀಳ್ಕೊಂಡು ಹೊರಟು ಹೋದ ಮೇಲೆ ಅಲ್ಲಿ ಸುತ್ತ ಇದ್ದ ಭಕ್ತರ ಹತ್ರ ಶ್ರೀಮಾತೆಯವರು ಹೇಳ್ತಾರೆ, ಸ್ತ್ರೀಯರು ಈ ರೀತಿ ವಾದ ಪ್ರತಿವಾದ ಮಾಡೋದು ಸರಿಯಲ್ಲ. ಯಾಕೆ ಅಂದ್ರೆ ಎಂಥ ಬುದ್ಧಿವಂತರು ಕೂಡ ವಾದ ತರ್ಕ ಮಾಡಿ ಪರಬ್ರಹ್ಮ ವಸ್ತುವನ್ನ ಅರಿಯೋದಕ್ಕಾಗೋದಿಲ್ಲ. ಪರಬ್ರಹ್ಮ ವಸ್ತುವಾದರೂ ತರ್ಕಕ್ಕೆ ಗೋಚರಿಸುವ ವಿಷಯವೇನು ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಇಲ್ಲಿ ಶ್ರೀಮಾತೆಯವರು ಎರಡು ಪ್ರಮುಖ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಒಂದನೇದಾಗಿ ಸ್ತ್ರೀಯರು ಈ ರೀತಿ ವಾದ ಪ್ರತಿವಾದ ಮಾಡೋದು ಸರಿಯಲ್ಲ ಅಂತ. ಆದ್ರೆ ಹೀಗೆ ಹೇಳಿದ ತಕ್ಷಣ ಸ್ತ್ರೀಯರಾದವರು ಎಲ್ಲವನ್ನೂ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಂಡು ಬಿಡಬೇಕು ಅಂತನ್ನೋದು ಶ್ರೀಮಾತೆಯವರ ಅಭಿಪ್ರಾಯ ಅಲ್ಲ. ಆದ್ರೆ ಭಗವಂತನ ವಿಷಯದಲ್ಲಿ ಮಾತ್ರ ಈ ಬಗೆಯ ವಾದ ಪ್ರತಿವಾದ ಮಾಡೋದು ಸರಿಯಲ್ಲ ಅಂತ. ಯಾಕೆ ಅಂದ್ರೆ ಭಗವಂತ ವಾದದ ವಿಷಯ ಅಲ್ಲ, ಅನುಭವದ ವಿಷಯ. ಅಲ್ಲದೆ ಸ್ತ್ರೀಯರಲ್ಲಿ ಸಹಜವಾಗಿ ಶ್ರದ್ಧಾ ಮನೋಭಾವ ಇದ್ದೇ ಇರುತ್ತದೆ. ಆದ್ರಿಂದ ಸ್ತ್ರೀಯರಾದವರು ತಮಗೆ ಸಹಜವಾಗಿ ಬಂದಂತಹ ಈ ಶ್ರದ್ಧಾ ಮನೋಭಾವದಿಂದ ಭಗವಂತನ ಅಸ್ತಿತ್ವವನ್ನ, ತತ್ವವನ್ನ ಒಪ್ಪಿಕೊಂಡು ಗುರುವಾಕ್ಯವನ್ನ ಅನುಷ್ಠಾನ ಮಾಡೋದರ ಕಡೆಗೆ ಮನ ಕೊಡಬೇಕಲ್ಲದೆ ಈ ರೀತಿ ತರ್ಕ ಮಾಡ್ತಾ ಕೊಡ್ತಿರಬಾರದು ಅಂತ ಹೇಳ್ತಾರೆ ಶ್ರೀಮಾತೆಯವರು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಗಾರ್ಗಿ ಯಾಜ್ಞವಲ್ಕ್ಯರ ವೃತ್ತ ಅಂತ ಬರ್ತದೆ. ಜನಕ ಮಹಾರಾಜನ ಆಸ್ಥಾನದಲ್ಲಿ ಬ್ರಹ್ಮವಿದ್ಯೆಯ ಕುರಿತಾಗಿ ದೊಡ್ಡದೊಂದು ಚರ್ಚಾಗೋಷ್ಠಿ. ಅದರಲ್ಲಿ ಗಾರ್ಗಿಯೂ ಕೂಡ ಒಬ್ಬಳು ಬ್ರಹ್ಮವಾದಿನಿ. ಅವಳು ಋಷಿಶ್ರೇಷ್ಠರಾದಂತಹ ಯಾಜ್ಞವಲ್ಕ್ಯರ ಹತ್ರ ತರ್ಕ ಮಾಡ್ತಾಳೆ, ಪ್ರಶ್ನೆ ಪರಿಪ್ರಶ್ನೆ ಕೇಳ್ತಾಳೆ. ಕೊನೆ ಕೊನೆಯಲ್ಲಿ ಅವಳ ವಾದ ಅತಿಯಾಯಿತು. ಇದನ್ನು ಗಮನಿಸಿದ ಋಷಿ ಯಾಜ್ಞವಲ್ಕ್ಯರು ಒಂದು ಮಾತು ಹೇಳ್ತಾರೆ, ಎಲೈ ಗಾರ್ಗಿ, ನೀನು ಇನ್ನು ಒಂದೇ ಒಂದು ಮಾತನ್ನ ಹೆಚ್ಚಿಗೆ ಆಡಿದ್ದೆ ಆದ್ರೆ
ನಿನ್ನ ತಲೆ ಬಿದ್ದು ಹೋಗ್ತದೆ ಅಂತ. ಆಗ ಗಾರ್ಗಿ ಸುಮ್ಮನೆ ಆಗ್ತಾಳೆ. ಇಲ್ಲಿ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಸ್ತ್ರೀಯರು ಈ ರೀತಿ ವಾದ ಪ್ರತಿವಾದ ಮಾಡೋದು ಸರಿಯಲ್ಲ ಅಂತ. ಎರಡನೇದಾಗಿ, ಎಂತೆಂತಹ ಪಂಡಿತ ಶಿರೋಮಣಿಗಳು ಕೂಡ ತರ್ಕ ವಿತರ್ಕ ಮಾಡಿ ಪರಬ್ರಹ್ಮ ವಸ್ತುವನ್ನ ಅರಿಯೋದಕ್ಕೆ ಸಾಧ್ಯವಿಲ್ಲದೆ ಇರುವಾಗ, ಇನ್ನು ಯಾವುದೇ ಬಗೆಯ ಶಾಸ್ತ್ರಜ್ಞಾನವೂ ಇಲ್ಲದ ಈ ಸ್ತ್ರೀಯರು ವಾದ ಮಾಡಿ ಆ ಪರಬ್ರಹ್ಮ ವಸ್ತುವನ್ನ ಅರಿಯಬಲ್ಲರೇನು ಅಂತ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ಅಲ್ಲದೆ ಈ ಪರಬ್ರಹ್ಮ ವಸ್ತು ಅಂತ ಅನ್ನೋದು ತರ್ಕಕ್ಕೆ ಗೋಚರಿಸುವ ವಿಷಯವೇನು ಅಲ್ಲವೇ ಅಲ್ಲ, ಅದು ಅನುಭವಕ್ಕೆ ಮಾತ್ರ ಗೋಚರಿಸುವಂತಹ ವಿಷಯ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಶ್ರೀಮಾತೆಯವರು. ನಿಜ, ಕಲ್ಲು ಸಕ್ರಿಯ ಸವಿಯ ಕುರಿತಾಗಿ ಎಷ್ಟೇ ತರ್ಕ ವಿತರ್ಕ ಮಾಡ್ತಾ ಕುಳಿತಿದ್ರು ಆ ಕಲ್ಲು ಸಕ್ರಿಯ ಸಿಹಿಯ ಅನುಭವ ಆದೀತೇನು? ಕಲ್ಲು ಸಕ್ರಿಯ ಕುರಿತಾಗಿ ಮಾತನಾಡ್ತಾ ಸುಮ್ಮನೆ ನಾಲ್ಗೆ ಉರುಳಿಸೋದಕ್ಕಿಂತ ಆ ಕಲ್ಲು ಸಕ್ರಿಯ ಚೂರನ್ನ ನಾಲ್ಗೆಯ ಮೇಲೆ ಇಟ್ಟುಕೊಂಡ್ರೆ ಮಾತ್ರ ಸಿಹಿಯ ಅನುಭವ ಆಗ್ತದೆ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಪರಬ್ರಹ್ಮ ವಸ್ತುವಿನ ಕುರಿತಾಗಿ ಕೇವಲ ತರ್ಕ ಮಾಡ್ತಾ ಕುಳಿತಿರಬಾರದು ಅಂತ. ಶ್ರೀಮಾತೆಯವರಿಗೆ ಗೃಹಸ್ಥ ಶಿಷ್ಯರು ಇದ್ರು, ಸನ್ಯಾಸಿ ಶಿಷ್ಯರು ಇದ್ರು ಅಂತ ಅನ್ನೋದನ್ನ ನಾವು ಅವರ ಪವಿತ್ರ ಜೀವನದಲ್ಲಿ ಕಂಡಿದ್ದೇವೆ. ಗೃಹಸ್ಥ ಭಕ್ತರೆಲ್ಲ ತಮ್ಮ ತಮ್ಮ ಮನೆಗಳಲ್ಲೇ ಇದ್ದುಕೊಂಡು ಆಧ್ಯಾತ್ಮಿಕ ಜೀವನದ ಕಡೆಗೆ ಗಮನ ಕೊಡಬೇಕೇ ಹೊರತು ಗೃಹಕೃತ್ಯದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅದರಿಂದ ದೂರವಾಗಬಾರದು ಅಂತ ಬೋಧಿಸ್ತಾ ಇದ್ರು. ಗೃಹಸ್ಥರು ಶ್ರೀಮಂತ ಭಕ್ತರಾದರೆ ಅವರು ತಮ್ಮ ಸಂಪತ್ತನ್ನ ಉಪಯೋಗಿಸಿ ದೇವರ ಸೇವೆ ಮಾಡಬೇಕು, ಹಣವಿಲ್ಲದ ಭಕ್ತರು ಜಪಧ್ಯಾನವನ್ನ ಅಧಿಕಗೊಳಿಸೋದರ ಮೂಲಕ ಭಗವತ್ ಸೇವೆ ಮಾಡಬೇಕು. ಆದರೆ ಗೃಹಸ್ಥ ಭಕ್ತರು ಆತ್ಮ ಸಂಯಮದ ಅನುಷ್ಠಾನ ಮಾಡಲೇಬೇಕು ಅಂತ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ರು. ಒಮ್ಮೆ ಅವರ ಸೋದರ ಸೊಸೆಯೊಬ್ಬಳು ಸನ್ಯಾಸ ಪಡೆಯೋದಕ್ಕೆ ಉತ್ಸುಕನಾಗಿ ಬಂದಂತಹ ಯುವಕನ ಕುರಿತಾಗಿ ಟೀಕೆ ಮಾಡಿದ್ದನ್ನ ಕಂಡು ಶ್ರೀಮಾತೆಯವರು ಹೇಳ್ತಾರೆ, ಈ ಜಗತ್ತು ಎಷ್ಟು ಸುಖ ಕೊಟ್ಟಿತ್ತು ಅಂತ ಅನ್ನೋದನ್ನ ನೀನೇ ನೋಡಿದೀಯಲ್ಲ, ನೀನು ನನ್ನ ಹತ್ರ ಇದ್ದು ಕೂಡ ನನ್ನಿಂದ ಏನ್ ಕಲಿತ್ಕೊಂಡೆ ನೀನು? ಇನ್ನೂ ನಿನಗೆ ಪ್ರಾಪಂಚಿಕ ಸುಖದ ಮೇಲಿನ ಮೋಹ ಕಡಿಮೆ ಆಗಲಿಲ್ವಲ್ಲ, ಅಷ್ಟೊಂದು ಪಶುವೃತ್ತಿ ಯಾಕಿನ್ನೂ ಇದೆ? ಅದರಿಂದ ಏನು ಅಂತ ಸುಖ ಇದೆ? ನೀವೆಲ್ಲ ಸ್ವಪ್ನದಲ್ಲಾದ್ರೂ ಪರಿಶುದ್ಧ ಜೀವನದ ಕಲ್ಪನೆ ಮಾಡಬಲ್ರೇನು? ನೀನು ನಿನ್ನ ಗಂಡನು ಇನ್ಮೇಲಾದ್ರೂ ಅಣ್ಣ ತಂಗಿಯರ ಹಾಗೆ ಇರೋದಕ್ಕೆ ಸಾಧ್ಯವಿಲ್ವೇನು? ಯಾಕಿನ್ನು ಈ ರೀತಿ ಹಂದಿಯ ಜೀವನ? ಪ್ರಪಂಚದ ಕಷ್ಟ ತಾಪತ್ರಯಗಳು ತೊರೆದು ತಿನ್ನುತ್ತಾ ಇವೆ, ಯಾಕಿನ್ನು ಅದರೊಳಗೇ ಬಿದ್ದಿದೀಯ? ಮದುವೆ ಆಗದೆ ಉಳಿದುಕೊಂಡು ಬ್ರಹ್ಮಚರ್ಯ ಪಾಲಿಸುವಂತ ಸಾಧಕ ಅವನು ಧ್ಯಾನ ಮಾಡ್ಲಿ ಬಿಡ್ಲಿ, ಅವನು ಆಧ್ಯಾತ್ಮಿಕ ಜೀವನದಲ್ಲಿ ವೇಗವಾಗಿ ಮುಂದುವರಿತಾನೆ, ಬಾಕಿ ಉಳಿದವರೆಲ್ಲ ಹಲವಾರು ತಾಪತ್ರಯಗಳೆಲ್ಲ ಅವರನ್ನ ಆವರಿಸಿಕೊಂಡಿರೋದ್ರಿಂದ ಆ ಬಂಧನಗಳಿಂದ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರ್ತಾರೆ. ಅವರು ದೇವರ ಧ್ಯಾನ ಮಾಡೋದಕ್ಕೆ ಕುಳಿತರೂ ಕೂಡ ಅವರಿಂದ ಸಾಧ್ಯವಾಗುವುದಿಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರು ಇಂತಿಂತ ಸಂದರ್ಭಗಳಲ್ಲಿ ಕೆಲವು ಸಲ ಹಾಸ್ಯ ಮಾಡೋದು ಇದೆ. ಒಮ್ಮೆ ಒಬ್ಬಳು ಯುವತಿ ಗೃಹಿಣಿ ತನ್ನ ಗಂಡನ ಜೊತೆಗೆ ಶ್ರೀಮಾತೆಯವರ ಬಳಿಗೆ ಬಂದು ಶ್ರೀಮಾತೆಯವರ ಹತ್ರ ಹೇಳ್ತಾಳೆ, ಅಮ್ಮ ನನಗಿನ್ನು ಮಕ್ಕಳಾಗದ ಹಾಗೆ ಆಶೀರ್ವಾದ ಮಾಡಿ, ನಮ್ಮ ಶರೀರ ಸುಖದ ಆಕರ್ಷಣೆ ನಾಶವಾಗುವ ಹಾಗೆ ಆಶೀರ್ವಾದ ಮಾಡಿ ಅಂತ. ಇದನ್ನು ಕೇಳಿ ಶ್ರೀಮಾತೆಯವರಿಗೆ ತುಂಬಾ ಆಶ್ಚರ್ಯವಾಗೋಯ್ತು. ಯಾಕೆ ಅಂದ್ರೆ ಜನರೆಲ್ಲ ಹೆಚ್ಚು ಹೆಚ್ಚು ಭೋಗವನ್ನ ಕೇಳಿಕೊಳ್ತಾ ಇರುವಾಗ, ಸಂತಾನ ಭಾಗ್ಯವನ್ನ ಕೇಳಿಕೊಳ್ತಾ ಇರುವಾಗ ಈಕೆ ಈ ರೀತಿ ಕೇಳ್ತಾ ಇದ್ದಾಳಲ್ಲ ಅಂತ. ಆದ್ರಿಂದ ಆಶ್ಚರ್ಯವಾಯ್ತು. ಆಗ ತಮಾಷೆಯಾಗಿ ಹೇಳ್ತಾರೆ, ಇದೇನಮ್ಮ ನೀನ್ ಹೇಳ್ತಿರೋದು? ನಿನಗೆ ಮಕ್ಕಳಾಗದೆ ಹೋದ್ರೆ ನಮ್ಮ ಭಕ್ತರ ಸಂಖ್ಯೆ ಬೆಳೆಯೋದಾದ್ರೂ ಹೇಗೆ ಅಂತ. ಸಾಮಾನ್ಯವಾಗಿ ಜನ ನಮ್ಮನ್ನು ಕೇಳ್ತಾ ಇರ್ತಾರೆ, ಏನ್ ಸ್ವಾಮೀಜಿ ಈ ರೀತಿ ಎಲ್ಲರೂ ತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಬಿಟ್ರೆ ಈ ಜಗತ್ತು ನಿಂತೇ ಹೋಗಿ ಬಿಡೋದಿಲ್ವೇ? ಭಗವಂತನ ಸೃಷ್ಟಿ ಮುನ್ನಡೆಯೋದು ಬೇಡವೇ?
ಅಂತ. ಅಳಿಯೋದು ಬೇಡವೇ ಅಂತ, ಅಳಿಯೋದು ಬೇಡವೇ ಅಂತ, ಅಳಿಯೋದು ಬೇಡವೇ ಅಂತ. ಇಲ್ಲಿ ಶ್ರೀಮಾತೆಯವರು ಆ ಮಹಿಳೆಗೆ ತಮಾಷೆಯಾಗಿ ಹೇಳ್ತಾರೆ, ಇದೇನಮ್ಮ ನೀನ್ ಹೇಳ್ತಿರೋದು, ನಿನಗೆ ಮಕ್ಕಳಾಗದೆ ಹೋದ್ರೆ ನಮ್ಮ ಭಕ್ತರ ಸಂಖ್ಯೆ ಬೆಳೆಯೋದಾದ್ರೂ ಹೇಗೆ ಅಂತ. ಶ್ರೀಮಾತೆಯವರು ಗೃಹಸ್ಥ ಭಕ್ತರ ವಿಷಯದಲ್ಲಿ, ಅವರ ಸಾಧನೆಯ ವಿಷಯದಲ್ಲಿ ಸ್ವಲ್ಪ ಉದಾರ ಭಾವದಿಂದ ನಡೆದುಕೊಂಡ್ರು, ಅವರು ತಮ್ಮ ಸನ್ಯಾಸಿ ಶಿಷ್ಯರ ವಿಷಯದಲ್ಲಿ ಮಾತ್ರ ತುಂಬಾ ಕಟ್ಟುನಿಟ್ಟಾಗಿದ್ದು ಬಿಡ್ತಾ ಇದ್ರು. ಗೃಹಸ್ಥರಾದವರು ಮಾನಸಿಕ ತ್ಯಾಗ ಮಾಡಿದ್ರೆ ಸಾಕು, ಆದರೆ ಸನ್ಯಾಸಿಗಳಾದವರು ಬಾಹ್ಯವಾಗಿಯೂ ತ್ಯಾಗ ಮಾಡಬೇಕು, ಮಾನಸಿಕವಾಗಂತೂ ತ್ಯಾಗ ಮಾಡಲೇಬೇಕು. ಒಮ್ಮೆ ಅವರು ತಮ್ಮ ಒಬ್ಬ ಸನ್ಯಾಸಿ ಶಿಷ್ಯರಿಗೆ ಹೇಳ್ತಾರೆ, ಜನರಿಗೆ ಒಂದು ಹಿತ್ತಾಳೆಯ ಮುಳುಕಲು ತಂಬಿಗೆಯ ಮೇಲಿನ ಆಸಕ್ತಿಯನ್ನ ಬಿಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸರ್ವಸಂಗ ಪರಿತ್ಯಾಗ ಅಂದ್ರೇನು ಅಷ್ಟು ಸುಲಭ ಅಂತ ತಿಳಿದುಕೊಂಡ್ಯಾ? ಸಾಧು ಸಾವಧಾನ್, ಸಾಧು ಯಾವಾಗಲೂ ಎಚ್ಚರದಿಂದ ಇರಬೇಕು. ಸನ್ಯಾಸಿಯ ದಾರಿ ಜಾರುವ ದಾರಿ, ಈ ಜಾರುವ ದಾರಿಯಲ್ಲಿ ನಡೆಯುವಾಗ ತುಂಬಾ ಎಚ್ಚರದಿಂದ ಹೆಜ್ಜೆ ಹಾಕಬೇಕಾಗುತ್ತದೆ. ನಿನಗಷ್ಟೊಂದೇನಾದ್ರೂ ಆಸೆಗಳಿದ್ರೆ ಮದುವೆ ಮಾಡಿಕೊಂಡು ಗೃಹಸ್ಥನಾಗಿಯೇ ಇರಬಹುದಲ್ಲ. ಈಗ ನೀನು ಅಂಥ ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ಬಂದುಬಿಟ್ಟಿರೋದ್ರಿಂದ ನೀನಿನ್ನು ಮೇಲೆ ಆ ಪ್ರಾಪಂಚಿಕ ವಿಚಾರಗಳನ್ನೆಲ್ಲ ಮನಸ್ಸಿನಿಂದಲೂ ಭಾವಿಸಬಾರದು. ಸನ್ಯಾಸಿಯಾದವನಿಗೆ ಎಲ್ಲ ಬಾಗಿಲುಗಳು ತೆರೆದಿರುತ್ತವೆ, ಅವನಿಗೆ ಎಲ್ಲೆಲ್ಲೂ ಪ್ರವೇಶವಿದೆ. ಯಾಕೆ? ಅವನು ಮುಕ್ತ ಅಂತ. ಇನ್ನೊಂದು ಸಲ ಮತ್ತೊಬ್ಬ ಸನ್ಯಾಸಿ ಶಿಷ್ಯರಿಗೆ ಒಬ್ಬ ಅತ್ಯಾಸಕ್ತನಾದಂತಹ ಪ್ರಾಪಂಚಿಕನನ್ನ ತೋರಿಸ್ತಾ ಹೇಳ್ತಾರೆ, ಏನಿದೆಯಪ್ಪ ಈ ಪ್ರಾಪಂಚಿಕ ಜೀವನದಲ್ಲಿ, ಆದ್ರೂ ಈ ಜನರೆಲ್ಲ ಅದರಲ್ಲಿ ಎಷ್ಟೊಂದು ಆಸಕ್ತರಾಗಿದ್ದು ಬಿಟ್ಟಿದ್ದಾರೆ ನೋಡು. ಒಬ್ಬ ಮನುಷ್ಯನಿಗೆ ಎಷ್ಟು ಮಕ್ಕಳು ಹುಟ್ಟುತ್ತಾರೆ, ಅವನ ಶರೀರ ಶಕ್ತಿ ಮನಶಕ್ತಿ ಎಲ್ಲ ಹಿಂಡಿ ಹೀರಿ ಹರಿ ಹಂಚಿ ಹೋಗಿಬಿಟ್ಟಿರುತ್ತೆ. ಇವರೆಲ್ಲ ಈ ಸ್ಥಿತಿಯಲ್ಲಿ ಇರುವಾಗ ಇವರು ಇನ್ನು ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯವಿದೆಯೇನು ಅಂತ ಇನ್ನೊಬ್ಬ ಸನ್ಯಾಸಿ ಶಿಷ್ಯರಿಗೆ ಹೇಳ್ತಾರೆ, ಉತ್ತಮ ಶೀಲ ಸಂಪನ್ನನಾದ ಸಾಧುವಿನಲ್ಲಿ ಪಾಂಡಿತ್ಯವೂ ಸೇರಿದ್ರೆ ಅದು ಆನೆಯ ದಂತಕ್ಕೆ ಚಿನ್ನದ ಅಲಂಕಾರ ಮಾಡಿದಂತೆ ಅಂತ. ಸನ್ಯಾಸಿಗಳೇ ಆಗಲಿ ಗೃಹಸ್ಥರೇ ಆಗಲಿ, ಆಲಸ್ಯಕ್ಕೆ ಅವಕಾಶ ಕೊಡದೆ ಚಟುವಟಿಕೆಯಿಂದಿರಬೇಕು, ಉದ್ಯೋಗಶೀಲರಾಗಿರಬೇಕು ಅಂತ ಹೇಳ್ತಾ ಇದ್ರು ಶ್ರೀಮಾತಿಯವರು. ಸ್ವತಃ ಅವರೇ ಎಂದೆಂದಿಗೂ ಒಂದು ಕ್ಷಣವೂ ಅಲಸಿಗಳಾಗಿ ಕುಳಿತುಕೊಳ್ಳುತ್ತಿರಲಿಲ್ಲ. ಅವರು ಅಷ್ಟೊಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತಾ ಇರೋದನ್ನ ಕಂಡು ಕಾರಣ ಕೇಳಿದಾಗ ಹೇಳ್ತಾರೆ, ಮಗು ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರೋದು ಒಳ್ಳೆಯದು ಅಂತ ಹೀಗೆ ಹೇಳಿ ಬಳಿಕ ಗಂಭೀರ ಭಾವದಿಂದ ಹೇಳ್ತಾರೆ, ನಾನು ಬದುಕಿರುವವರೆಗೆ ಕೆಲಸ ಕಾರ್ಯ ಮಾಡಿಕೊಂಡಿರುವ ಹಾಗೆ ನನ್ನನ್ನು ಆಶೀರ್ವದಿಸು ಅಂತ. ಶ್ರೀಮಾತಿಯವರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರಪತ್ತಿ ಭಾವವನ್ನ ಅಂತಂದ್ರೆ ಶರಣಾಗತಿ ಭಾವವನ್ನ ತುಂಬಾ ಒತ್ತಿ ಹೇಳ್ತಾ ಇದ್ರು. ಭಗವಂತ ನಮ್ಮ ಮೇಲೆ ಕೃಪೆ ಮಾಡಬೇಕಾದ್ರೆ ನಾವು ಅವನಲ್ಲಿ ಶರಣಾಗತರಾಗಬೇಕು ಅಂತ ಅನ್ನೋದನ್ನ ಅವರು ಯಾವಾಗಲೂ ಹೇಳ್ತಾ ಇದ್ರು. ಸ್ವಪ್ರಯತ್ನದ ಮೂಲಕ ಆಧ್ಯಾತ್ಮಿಕ ಸಾಧನೆ ಮಾಡೋದ್ರಿಂದ ಮನಸ್ಸು ಹೃದಯ ಶುದ್ಧವಾಗುತ್ತದೆ, ಶುದ್ಧ ಹೃದಯದಲ್ಲಿ ಶರಣಾಗತಿ ಭಾವ ಮೂಡಿ ಬರುತ್ತದೆ. ಶರಣಾಗತಿ ಭಾವ ಮೂಡಿ ಬಂದಾಗ ಭಗವಂತ ಕರುಣೆಯಿಂದ ದರ್ಶನ ಕೊಡ್ತಾನೆ. ಕಠಿಣವಾದ ಆಧ್ಯಾತ್ಮಿಕ ಸಾಧನೆಗಳನ್ನ ಕೈಗೊಳ್ಳಲಾಗದ ಸಾಮಾನ್ಯ ಸಾಧಕರಿಗೆ ಶ್ರೀಮಾತೆಯವರು ಹೇಳ್ತಾರೆ, ದೇವರಲ್ಲಿ ಭಕ್ತಿ ಇಡು, ಅವನ ಪದತಲದಲ್ಲಿ ಶರಣಾಗು. ಜನ ಅಹಂಕಾರವಶರಾಗಿ ಎಲ್ಲವನ್ನೂ ತಾವೇ ಮಾಡುವವರು ಅಂತ ತಿಳಿದುಕೊಂಡು ಬಿಡ್ತಾರೆ. ಅವರು ಭಗವಂತನನ್ನ ಅವಲಂಬಿಸೋದಿಲ್ಲ. ಭಗವಂತನನ್ನ ಅವಲಂಬಿಸಿಕೊಂಡಿರುವವರನ್ನ ಭಗವಂತ ರಕ್ಷಿಸಿ ಕಾಪಾಡ್ತಾನೆ. ಆದರೆ ಈ ಮನುಷ್ಯ ತನ್ನ ಅಲ್ಪ ಬುದ್ಧಿಶಕ್ತಿಯನ್ನೇ ಬಹಳ ದೊಡ್ಡದು ಅಂತ ತಿಳಿದುಕೊಂಡು ಬಿಟ್ಟಿದ್ದಾನೆ. ನಿಜಕ್ಕೂ ಅವನ ಬುದ್ಧಿವಂತಿಕೆ ಅಂತ ಅನ್ನೋದು ಎಷ್ಟು ಅಲ್ಪ, ಅವನಿಗೆ ಬೇಕಾಗಿರೋದೇ ಒಂದು, ಆದರೆ ಅವನು ಕೇಳ್ತಾ ಇರೋದೇ ಇನ್ನೊಂದು. ಅವನು ಶಿವನ ವಿಗ್ರಹ ತಯಾರಿಸೋದಕ್ಕೆ ಅಂತ ಹೊರಡ್ತಾನೆ, ಆದರೆ ಕೊನೆಗದು ಕೋತಿಯ ಬೊಂಬೆಯಾಗಿ ತಯಾರಾಗಿರುತ್ತದೆ.
ಆದ್ರಿಂದ ಮನುಷ್ಯ ಭಗವಂತನಲ್ಲಿ ಶರಣಾಗತನಾಗಿರೋದು ಬಹಳ ಒಳ್ಳೆಯದು. ಆಗ ಭಗವಂತ ನಮಗೆ ಯಾವುದು ಅತ್ಯಂತ ಹಿತವೋ ಅದನ್ನೇ ಮಾಡ್ತಾನೆ. ಆದರೆ ಭಗವಂತನನ್ನ ಭಕ್ತಿ ವೈರಾಗ್ಯಗಳಿಗಾಗಿ ಪ್ರಾರ್ಥಿಸಿಕೊಳ್ಳಬಹುದು. ಇವುಗಳೇನು ಅಪಾಯಕಾರಿ ಆಸೆಗಳಲ್ಲ ಅಂತ ಹೇಳ್ತಾರೆ ಶ್ರೀಮಾತಿಯವರು. ಅನಾದಿ ಕಾಲದಿಂದ ಒಂದು ಪ್ರಶ್ನೆಯನ್ನ ಎಲ್ಲರೂ ಕೇಳ್ತಾ ಇದ್ದಾರೆ, ಏನು ಅಂತಂದ್ರೆ, ಎಲ್ಲ ಭಗವಂತನ ಇಚ್ಛೆಯಿಂದಲೇ ನಡೆಯುವುದಾದ್ರೆ ಮನುಷ್ಯನ ಸ್ವಾತಂತ್ರ್ಯ ಏನು ಇಲ್ಲವೇ ಹಾಗಾದ್ರೆ, ಮನುಷ್ಯನ ಹೊಣೆಗಾರಿಕೆ ಏನು ಇಲ್ಲವೇ ಹಾಗಾದ್ರೆ ಅಂತ ಒಬ್ಬ ಭಕ್ತ ಶ್ರೀಮಾತಿಯವ್ರನ್ನ ಕೇಳ್ತಾನೆ. ಮನುಷ್ಯ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾನೋ ಅವೆಲ್ಲ ಭಗವಂತನ ಪ್ರೇರಣೆಯಿಂದಲೇ ಅಲ್ವೇ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಹೌದು, ಆದ್ರೆ ಎಷ್ಟು ಜನ ಇದನ್ನ ಸರಿಯಾಗಿ ಅರ್ಥಿರ್ತಾರೆ? ಅವರು ಅಹಂಕಾರದಿಂದ ಅಂಧರಾಗಿ ಎಲ್ಲವನ್ನೂ ತಾವೇ ಮಾಡುವವರು ಅಂತ ತಿಳಿದುಕೊಂಡಿರ್ತಾರೆ. ಅವರು ಭಗವಂತನನ್ನ ಅವಲಂಬಿಸೋದಿಲ್ಲ. ಆದ್ರೆ ಯಾರು ಭಗವಂತನಲ್ಲಿ ಶರಣಾಗಿರ್ತಾರೋ ಅವರೇ ಸುರಕ್ಷಿತರಾಗಿರ್ತಾರೆ ಅಂತ. ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ನಿಜ, ಎಲ್ಲವೂ ಭಗವಂತನ ಇಚ್ಛೆಗೆ ಅನುಸಾರವಾಗಿಯೇ ನಡೀತದೆ, ಆದರೂ ಕೂಡ ಮನುಷ್ಯ ಸಹಕರಿಸಬೇಕಾಗುತ್ತದೆ. ಮನುಷ್ಯ ಪ್ರಯತ್ನ ಅಂತನೋದು ಸ್ವಲ್ಪ ಬೇಕಾಗ್ತದೆ. ಯಾಕೆಂದ್ರೆ ಭಗವಂತನ ಇಚ್ಛೆ ಅಂತನೋದು ವ್ಯಕ್ತಗೊಳ್ಳೋದು ಮನುಷ್ಯನ ಕಾರ್ಯದ ಮೂಲಕ. ಆದ್ರಿಂದ ಆಧ್ಯಾತ್ಮಿಕ ಸಾಧನೆ ಮಾಡೋದನ್ನ ನಿಲ್ಲಿಸಬಾರದು ಅಂತ. ಭಗವಂತನ ಕೃಪೆ ಅಂತನೋದು ಒಂದಿದೆ. ಈ ಕೃಪೆ ಆಗಬೇಕಾದ್ರೆ ಶ್ರೀಮಾತೆಯವರು ಹೇಳುವ ಪ್ರಕಾರ ಭಗವಂತನಲ್ಲಿ ಶರಣಾಗತರಾಗಿರಬೇಕು. ಸಂಪೂರ್ಣ ಶರಣಾಗತರಾದ ಮರುಕ್ಷಣಕ್ಕೆ ಭಗವಂತನ ಕೃಪೆ, ಭಗವದ್ ದರ್ಶನ. ಈ ಕೃಪೆ ಅಂತಂದ್ರೇನು ಅಂತ ಅನ್ನೋದನ್ನ ಶಬ್ದಗಳ ಮೂಲಕ ವ್ಯವಸ್ಥೆ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಈ ಕೃಪೆ ಅಂತ ಅನ್ನೋದು ಯಾವ ಷರತ್ತಿಗೂ ಒಳಪಡದೇ ಇರುವಂತಹದ್ದು. ಈ ಕೃಪೆಯ ನಿಜ ಸ್ವರೂಪ ಎಲ್ಲರ ಪಾಲಿಗೂ ರಹಸ್ಯವಾಗಿಯೇ ಉಳಿದಿರುತ್ತದೆ. ಒಮ್ಮೆ ಶ್ರೀಮಾತೆಯವರು ಈ ಕೃಪೆಯ ಕುರಿತಾಗಿ ಹೇಳ್ತಾರೆ, ಭಗವಂತನ ಕೃಪೆ ಅಂದ್ರೇನು, ಭಗವಂತನ ಕೃಪೆ ಅಂದ್ರೇನು ಅಂತ ಗೊತ್ತೇನು? ಅದು ಮಗುವಿನ ಕೈಯಲ್ಲಿರೋ ಕಲ್ಲು ಸಕ್ಕರೆಯ ಹಾಗೆ. ಎಲ್ಲರೂ ಆ ಮಗುವನ್ನು ಕೇಳ್ತಾರೆ, ಕಲ್ಲು ಸಕ್ಕರೆ ನನಗ್ ಕೊಡು ಅಂತ. ಆದ್ರೆ ಅದು ಯಾರಿಗೂ ಕೊಡೋದೇ ಇಲ್ಲ. ಆದ್ರೂ ಕೂಡ ಆ ಮಗುವಿಗೆ ಯಾರ ಮೇಲೆ ಇಷ್ಟ ಆಗ್ತದೋ ಅವನ ಕೈ ಮೇಲೆ ಕಲ್ಲು ಸಕ್ಕರೆ ಇಟ್ಬಿಟ್ಟು ಹೊರಟು ಹೋಗ್ಬಿಡುತ್ತೆ. ಹಾಗೇನೇನೆ ಜೀವನವಿಡೀ ತಪಸ್ಸು ಮಾಡಿಯೂ ಕೂಡ ಒಬ್ಬನಿಗೆ ಸಾಕ್ಷಾತ್ಕಾರ ಆಗದೇ ಹೋಗ್ಬಹುದು. ಆದ್ರೆ ಇನ್ನೊಬ್ಬನಿಗೆ ಆತ ಅಂಥ ಸಾಧನೆಯನ್ನೇನು ಮಾಡದೇ ಇದ್ರೂ ಕೂಡ ಭಗವಂತನ ಕೃಪೆ ಆಗಬಹುದು, ಸಾಕ್ಷಾತ್ಕಾರ ಆಗಬಹುದು. ಇದೆಲ್ಲ ಭಗವಂತನ ಕೃಪೆಯನ್ನ ಅವಲಂಬಿಸಿಕೊಂಡಿದೆ. ಅವನು ಯಾರನ್ನ ಇಷ್ಟಪಡ್ತಾನೋ ಅವನ ಮೇಲೆ ಕೃಪೆ ಮಾಡ್ತಾನೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇಧಯ ನ ಭವನಾಶ್ರುತೇನ ಯಮೇ ವೈಷವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೇ ವೈಷವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಅಂತಂದ್ರೆ ಪರಮಾತ್ಮನು ಕೇವಲ ಅಧ್ಯಯನ ಪ್ರವಚನ ಮಾಡೋದ್ರಿಂದ ಲಭ್ಯನಾಗೋದಿಲ್ಲ, ನಮ್ಮ ಬುದ್ಧಿಶಕ್ತಿಗೆ ಒಲಿದು ಲಭ್ಯನಾಗುವವನು ಅಲ್ಲ, ಶಾಸ್ತ್ರಗಳ ಅಧ್ಯಯನದಿಂದಲೂ ಒಲಿದು ಲಭ್ಯನಾಗುವವನಲ್ಲ. ಆದರೆ ಯಾರಿಗೆ ಅವನೇ ಒಲಿತಾನೋ ಅಂಥವನಿಗೆ ಅವನು ಲಭ್ಯ. ಯಮೇವೈಷ ವೃಣುತೆ ತೇನ ಲಭ್ಯ. ಮತ್ತು ಅಂಥವನಿಗೆ ತನ್ನ ನಿಜ ಸ್ವರೂಪದ ದರ್ಶನ ಮಾಡಿಕೊಡ್ತಾನೆ. ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ. ಈಗ ಭಗವಂತ ನಮಗೆ ಒಲಿಯುವಂತಾಗಬೇಕಾದ್ರೆ ಏನ್ ಮಾಡಬೇಕು? ಅವನಾಗಿಯೇ ಒಲಿಯುವವರೆಗೆ ಸುಮ್ಮನೆ ಕುಳಿತಿರ್ಬೇಕೆ? ಇದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಯಾರ ಮೇಲೆ ಭಗವಂತ ಒಲಿದು ಕೃಪೆ ಮಾಡ್ತಾನೋ ಆತ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ತಪಸ್ಸು ಸಾಧನೆ ಮಾಡಿರ್ತಾನೆ, ಆದ್ರಿಂದಲೇ ಅವನ ಮೇಲೆ ಭಗವಂತನ ಕೃಪೆ ಆಗ್ತದೆ ಅಂತ. ಒಟ್ಟಿನಲ್ಲಿ ಈ ಕೃಪೆ ಮತ್ತು ಪ್ರಯತ್ನ, ಈ ಪ್ರಯತ್ನ ಮತ್ತು ಕೃಪೆ ಇವೆರಡೂ ಒಟ್ಟೊಟ್ಟಿಗೆ ನಡೆಯುವಂತಹ ಒಂದು ಕಾರ್ಯಪ್ರಣಾಳಿ.
ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತದೆ, ಯಾವನ ಮೇಲೆ ಭಗವಂತನ ಕೃಪೆಯಾಗಿದೆಯೋ ಅವನು ಆಧ್ಯಾತ್ಮಿಕ ಸಾಧನೆ ಮಾಡುವುದನ್ನು ಕಾಣಬಹುದು, ಮತ್ತು ಯಾವನು ಆಧ್ಯಾತ್ಮಿಕ ಸಾಧನೆ ಮಾಡ್ತಾನೆಯೋ ಅವನ ಮೇಲೆ ಭಗವಂತನ ಕೃಪೆಯಾಗಿರೋದನ್ನ ಕಾಣಬಹುದು ಅಂತ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇರಬೇಕು, ಭಗವಂತನ ಕೃಪೆಯನ್ನ ನಿರೀಕ್ಷಿಸ್ತಾ ಇರಬೇಕು ಅಂತ. ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್ ಓಂ ತತ್ಸತ್.